ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. 2013 ರಲ್ಲಿ ಆಶೀರ್ವಾದ ಮಾಡಿದ್ದಕ್ಕೆ ಸಿಎಂ ಆದೆ. ಈಗಲೂ ಆಶೀರ್ವಾದ ಮಾಡಿ ರಾಜಕೀಯವಾಗಿ ದೊಡ್ಡ ಶಕ್ತಿ ಕೊಟ್ಟಂತಾಗುತ್ತೆ. ವರುಣಾದಲ್ಲಿ ಸಿಎಂ ಸ್ಥಾನದ ಮನದಾಳ ಮತದಾರರೆದುರು ವ್ಯಕ್ತಪಡಿಸಿದ ಸಿದ್ದರಾಮಯ್ಯ. ಬೆಂಗಳೂರಲ್ಲಿ ಸಂಜೆ ಮಳೆಯಾಗ್ತಿರೋ ಹಿನ್ನೆಲೆ ಶನಿವಾರ ಸಂಜೆಯ ರೋಡ್ ಶೋ, ಭಾನುವಾರಕ್ಕೆ ಶಿಫ್ಟ್. ಮೇ 6 ಮತ್ತು 7 ಎರಡು ದಿನ ಶಕ್ತಿ ಪ್ರದರ್ಶನ ಮಾಡಲಿರುವ ಪ್ರಧಾನಿ ನರೇಂದ್ರ ಮೋದಿ. ಕಲಬುರಗಿಯಲ್ಲಿ ಕಾಂಗ್ರೆಸ್ನ ಪ್ರಣಾಳಿಕೆ ಸುಟ್ಟು ಹಾಕಿದ ಈಶ್ವರಪ್ಪ. ಜಾತಿ ಹೆಸರಲ್ಲಿ ಸಿದ್ದು ಡಿಕೆಶಿ ದ್ವೇಷ ಬಿತ್ತುವಂತಹ ಕೆಲಸ ಮಾಡುತ್ತಿದ್ದಾರೆ, ಇದು ರಾಷ್ಟ್ರದ್ರೋಹಿ ಪ್ರಣಾಳಿಕೆ ಅಂತ ಆಕ್ರೋಶ. ಪ್ರಣಾಳಿಕೆ ಸುಡೋದು ಜನರಿಗೆ ಕೊಟ್ಟ ಗ್ಯಾರಂಟಿ ಸುಟ್ಟಂತೆ, ಪ್ರಜಾಪ್ರಭುತ್ವಕ್ಕೆ ಅವಮಾನಿಸಿದಂತೆ. ಈಶ್ವರಪ್ಪ ನಡೆ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆಂಡಾಮಂಡಲ. ಕಾಂಗ್ರೆಸ್ ವಿರುದ್ಧ ಬಜರಂಗದಳ ಆಕ್ರೋಶ. ಬೆಂಗಳೂರಿನ ವಿಜಯನಗರದಲ್ಲಿ ಹನುಮಾನ್ ಚಾಲೀಸಾ ಪಠಣ. ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸಾಥ್.